ಏನೇ ಡಿಸೈನ್ ಮಾಡಿದ್ರು ಕೂಡ ನಾವು ಇದೇ ಕರ್ವಿಗೆ ಬಂದು ಡಿಸ್ಕಸ್ ಮಾಡ್ತೀವಿ. ಈ ಕರ್ವ್ ಅಲ್ಲಿ ಎವ್ರಿಥಿಂಗ್ ಇದೆ. ನೀವು ಎಕ್ಸ್ ಮಾಡ್ಯುಲಸ್, ನೀವು ಫಟೀಗ್, ಏನೆಲ್ಲ ಚೆಕ್ ಮಾಡ್ಕೊಂಡಿದ್ರಲ್ಲ ಅದೆಲ್ಲ ಇದೇ ಕರ್ವ್ ಅಲ್ಲಿ ಇದೆ. ಅಪ್ ಟು ದಿಸ್ ಲಿಮಿಟ್ ವಿ ಕಾಲ್ ಸ್ಟ್ರೆಸ್ ಎಸ್ ಪಿ ಪ್ರಪೋರ್ಷನಲ್ ಲಿಮಿಟ್. ಇದು ಎಲಾಸ್ಟಿಕ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್, ಅಲ್ಟಿಮೇಟ್ ಫ್ರಾಕ್ಚರ್. ಇದು ಮೈಲ್ಡ್ ಸ್ಟೀಲ್ ಸ್ಪೆಸಿಮನ್ ಅನ್ನು ನಾವು ಟೆನ್ಸೈಲ್ ಫಾರ್ಮ್ ಟೆನ್ಸೈಲ್ ಅಟ್ಯಾಚ್ ಮಾಡಿದಾಗ ಈ ರೀತಿ ಕರ್ವ್ ಬಂದಿದೆ. ಸೊ ಇದು ಓನ್ಲಿ ಫಾರ್ ಮೈಲ್ಡ್ ಸ್ಟೀಲ್. ನೀವು ಬೇರೆ ಬೇರೆ ಮಟೀರಿಯಲ್ ಚೆಕ್ ಮಾಡಿದ್ರೆ ಈ ರೀತಿ ಬರಲ್ಲ. ಸೊ ಫಾರ್ ಸಪೋಸ್ ಅಲ್ಯೂಮಿನಿಯಂ ತಗೊಂಡ್ರೆ, ಆಮೇಲೆ ಸಿಮೆಂಟ್ ತಗೊಂಡ್ರೆ ಸಿಮೆಂಟ್ ತಗೊಂಡ್ರೆ ಇಷ್ಟೇ ಇರುತ್ತೆ, ಫ್ರಾಕ್ಚರ್ ಆಗುತ್ತೆ, ಸಡನ್ ಫ್ರಾಕ್ಚರ್ ಆಗುತ್ತೆ, ಎಲಾಸ್ಟಿಕ್ ಇಲ್ಲ. ಅದರ ಆಮೇಲೆ ಹೇಳ್ತಿದ್ರೆ ಈಗ ಒಂದೊಂದರೆ ಪಾಯಿಂಟ್ ನೋಡೋಣ. ಇದು ಪ್ರಪೋರ್ಷನಲ್ ಲಿಮಿಟ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನೀವು ಎಲ್ಲೇ ಸ್ಲೋಪ್ ತಗೊಂಡ್ರೆ, ಸಿಗ್ಮಾ ಬೈ ಇ ಮಾಡಿದ್ರೆ, ಸಿಗ್ಮಾ ಬೈ ಎಪ್ಸಿಲಾನ್ ಮಾಡಿದ್ರೆ, ಎಲಾಸ್ಟಿಕ್ ಎಕ್ಸ್ ಮಾಡ್ಯುಲಸ್ ಸಿಗ್ತದೆ ನಿಮಗೆ. ಕಾನ್ಸ್ಟೆಂಟ್ ಇಸ್ ದಿ ವ್ಯಾಲ್ಯೂ. ಅಂದ್ರೆ ಅಪ್ ಟು ದಿಸ್ ರೀಜನ್, ಈ ರೀಜನ್ ಒಳಗಡೆ ಏನ್ ಬರ್ತದಲ್ಲ ಇದೆಲ್ಲ ಏನು, ಈ ರೀಜನ್ ಗೆ ರಿಸೈಲೆನ್ಸ್ ಅಂತ ಕರಿತೀವಿ. ಅಂದ್ರೆ ಮಟೀರಿಯಲ್ ರೀಗೇನ್ ಇಸ್ ಒರಿಜಿನಲ್ ಸೈಜ್ ಅಂಡ್ ಶೇಪ್. ಇದುವರೆಗೆ ಮಾತ್ರ ನೀವು ಇದರಿಂದ ಆಗ್ತಾ ಹೋಗ್ತದೆ. 1 kg, 2 kg, 3 kg, 4 kg, ಎಷ್ಟೋ ಒಂದೊಂದು ಕೆಜಿ ಎಷ್ಟೋ ನೋಡ್ಕೋತಾ ಹೋಗ್ತೀರಿ. ಅಂದ್ರೆ ವಿಟಾಮಿನ್ ಆಫ್ ಯುಗರ್. ಇದನ್ನ ನೀವು ಮಾಡಿದಾಗ ಮಾಸ್ಕ್ ಗ್ರಾವಿಟಿ ಇದ್ರ ತನಕ ಬಂದ್ಮೇಲೆ, ಈ ಬಿಯಾಂಡ್ ಇದ್ರ ಮೇಲೆ ಈಗ ಬಂದಿದೆ. ಈಗ ಇನ್ನೊಂದು 10 kg ಅನ್ನ ಹಾಕಿದ್ರೆ ಅವಾಗ ನೀವು 10 kg ಇಷ್ಟು ಬಂದಿದೆ ನಿಮ್ಗೆ. ಅದ್ರ ನಂತರ ಹಾಕಿದ್ರೆ ಏನಾಗುತ್ತೆ, ಇದ್ರ ನಂತರ ಹಾಕಿದ್ರೆ ಮಟೀರಿಯಲ್ ಪರ್ಮನೆಂಟ್ ಡಿಫಾರ್ಮೇಷನ್ ಹೋಗುತ್ತೆ. ಸಪೋಸ್ ಇದು ನಮ್ದು ಇಲ್ಲಿಗೆ ಸುಮ್ನೆ ಹೇಳ್ತಾರೆ ಎಕ್ಸಾಂಪಲ್, ಒಂದು 10 kg ಹಾಕಿದಾಗ ನಿಮ್ ರೋಡ್ ಹಾಕಿದಾಗ ಇಲ್ಲಿ ಬಂದಿದೆ. ಈಗ 11 kg ಹಾಕಿ ಬರ್ತಿದೆ, ಅವಾಗ ಏನಾದ್ರು 1 kg ಜಾಸ್ತಿ ಈ ರೀಸನ್ ಬಂದಲ್ಲ ಬಿಟ್ಟರೆ ಮಾಡ್ತಿರ್ತೀರಿ, ಟೂಲ್ ಕಟ್ಟಿಂಗ್ ಟೂಲ್ ಮಾಡ್ತಿರ್ತೀರಿ, ಅವೆಲ್ಲ ಹೆಂಗಿರ್ಬೋದು ಇದ್ರೊಳಗೆ